हेलो फ्रेंड्स, वेलकम बैक टू माय चैनल। इवत्तिन वीडियोदल्लि ब्यूटिफुल कुर्ता कलेक्शन शेर माड्तीनि। एल्लानू बंदु पार्टी वेर कलेक्शन्स आगिरुत्ते फ्रेंड्स। ऑल ओवर इंडियानू कोरियर माड्तारे, 102 पीसस् सेंड माड्तारे। इवन इंटरनेशनल कोरियर कूडानू माड्तारे फ्रेंड्स, एष्टु पीसस् बेकारु सेंड माड्तारे। ನೀವು ನೋಡ್ತಿರೋ ಎಲ್ಲ ಡ್ರೆಸ್ಸಸಲ್ಲಿ ಕೂಡ ನಿಮಗೆ ಸೈಜಸ್ ಅನ್ನೋದು ಅಂದರೆ ಎಲ್ಲಿಂದ ಡಬಲ್ ಎಕ್ಸೆಲ್ವರೆಗೂ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಫಸ್ಟ್ಲಿ ಲೊಕೇಶನ್ ಹೇಳಿಬಿಡ್ತೀನಿ. ಸೊ ಶಾಪ್ ಲೊಕೇಶನ್ ಫಸ್ಟ್ ತಿಳಿಸ್ಬಿಡ್ತೀನಿ. ಶಾಪ್ ಬಂದ್ಬಿಟ್ಟು ಪರಿ ಫ್ಯಾಷನ್, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಅವೆನ್ಯೂ ರೋಡ್ ಆಗಿರುತ್ತೆ ಫ್ರೆಂಡ್ಸ್. ಅವೆನ್ಯೂ ರೋಡಲ್ಲಿ ನಿಮಗೆ ಬನಾರಸ್ ಸ್ವೀಟ್ ಹೌಸ್ ಅನ್ನೋದು ತುಂಬಾ ಫೇಮಸ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಬನಾರಸ್ ಸ್ವೀಟ್ ಹೌಸ್ಗಿಂತ ನೀವು ಇನ್ನೂ ಮುಂದೆ ಬರಬೇಕಾಗತ್ತೆ. ನಿಮಗೆ ರೈಟ್ ಸೈಡಲ್ಲಿ ಜಿ ವಿ ಎಸ್ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಫ್ರೆಂಡ್ಸ್. ಈ ಕಾಂಪ್ಲೆಕ್ಸ್ ಬಂದ್ಬಿಟ್ಟು ಜಿ ವಿ ಎಸ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಸೊ ಈ ಕಾಂಪ್ಲೆಕ್ಸಲ್ಲಿ ನೀವು ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗತ್ತೆ ಫ್ರೆಂಡ್ಸ್. ಇಫ್ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಡೋಂಟ್ ವರಿ, ಸ್ಕ್ರೀನ್ ಮೇಲೆ ನೋಡೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೂ ಕೂಡ ನಿಮಗೆ ಕಲೆಕ್ಷನ್ಸ್ನ ಸೆಂಡ್ ಮಾಡ್ತಾರೆ. ಸ್ಕ್ರೀನ್ಶಾಟ್ ಸೆಂಡ್ ಮಾಡಿದ್ರೆ ನಿಮಗೆ ಕೊರಿಯರ್ ಕೂಡ ಸೆಂಡ್ ಮಾಡ್ತಾರೆ. ಬನಾರಸ್ ಸ್ವೀಟ್ ಹೌಸ್ ಹತ್ರ ಹೋಗಿ ನೀವು ಕಾಲ್ ಮಾಡಿ ಫ್ರೆಂಡ್ಸ್. ಅವೆನ್ಯೂ ರೋಡಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಅಡ್ರೆಸ್ ಇರುತ್ತೆ, ಫೋನ್ ನಂಬರ್ಸು ಇರುತ್ತೆ, ಮಿಸ್ ಮಾಡಬೇಡಿ. ಇವ್ರ ಹತ್ರ ನಿಮಗೆ ನಾಟ್ ಓನ್ಲಿ ಕುರ್ತಾಸ್, ಈವನ್ ಪ್ಲಾಜೋ ಸೆಟ್, ಶರಾರಾಸ್, ಸಿಗರೆಟ್ ಪ್ಯಾಂಟ್ಸ್ ಅಂತ ಬರೋದಲ್ಲ, ಈ ಥರ ಕಲೆಕ್ಷನ್ಸ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಪ್ರೀವಿಯಸ್ ವೀಡಿಯೋ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಸೊ ಈಗ ಲೇಟ್ ಮಾಡಿದಿರಾ, ಇವತ್ತಿನ ಕಲೆಕ್ಷನ್ ಏನಿದೆ ಅಂತ ಈಗ ನೋಡೋಣ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ವಲ್ಪ ಇಂಡೋ ವೆಸ್ಟರ್ನ್ ಸ್ಟೈಲ್ ಫ್ರಾಕ್ ಥರ ಇದೆ ಇದು, ಇಲ್ಲ ಕುರ್ತಾ ಥರ ಕೂಡ ವೇರ್ ಮಾಡ್ಬೋದು. ಈ ಫ್ಯಾಬ್ರಿಕ್ ನೋಡೋಕ್ಕೆ ಒಂಥರ ಆರ್ಗ್ಯಾನ್ಸಾ, ಸಾರಿ ಬ್ರಾಸೋ ಸ್ಟೈಲಲ್ಲಿ ಇದೆ, ನಮಗೆ ಸಾರೀಸ್ ಎಲ್ಲ ಬರುತ್ತಲ್ಲ, ಸೊ ಆ ಥರ ಇದೆ. ಸಿಂಪಲ್ ಆಗಿ ಯೋಕ್ ಪಾರ್ಟ್ ಆ್ಯಂಡ್ ಆಲ್ಸೋ ಸ್ಲೀವ್ಸ್ ನೋಡ್ಬೋದು, ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಕಲರ್ಸ್ ಇದೆಯಾ ಇದರಲ್ಲಿ? ತ್ರೀ ಕಲರ್ಸ್ ಇದೆ. ಆ್ಯಂಡ್ ಈವನ್ ಇದು ಕೂಡ ಅಪ್ ಟು ಡಬಲ್ ಎಕ್ಸ್ ಎಲ್ ಸಿಕ್ಬಿಡುತ್ತಾ? ಓಕೆ. ಸೊ ಇದು ನೋಡಿ, ಸಿಂಪಲಾಗಿ ಒಂದು ಅಂಬ್ರೆಲಾ ಕುರ್ತಾ, ವೆರಿ ಸಿಂಪಲ್ ಡೀಟೇಲಿಂಗ್ಸ್ ಇದೆ. ಸ್ಲೀವಲ್ಲೂ ಇದೆ ಹಾಗೂ ನೆಕ್ಕಲ್ಲಿದೆ. ಎಸ್, ಗ್ಲಾಸ್ ವರ್ಕ್ ಅಲ್ವಾ. ಇದರಲ್ಲಿ ಕಲರ್ಸ್ ಇದೆಯಾ? ಇದರಲ್ಲೂ ಕಲರ್ಸ್ ಇದೆ. ಆ್ಯಂಡ್ ಸೈಜಸ್ ಆ್ಯಸ್ ಯೂಶ್ವಲ್, ಆ್ಯಸ್ ಯೂಶ್ವಲ್ ಸೈಜ್ ಅಂತೂ ಅವೈಲಬಲ್ ಇರುತ್ತೆ. ಸೊ ಇದು ನೋಡ್ಬೋದು, ಬ್ರೈಟ್ ಆರೆಂಜ್ ಕಲರ್. ಸೊ ಆಲ್ ಓವರ್ ಸ್ಮಾಲ್ ಸ್ಮಾಲ್ ಸ್ಟೋನ್ ವರ್ಕ್ ಇದೆ. ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಈ ಥರದ್ರಲ್ಲಿ ಬೇರೆ ಕಲರ್ಸ್ ನೋಡಿದ್ವಿ. ಸೊ ಇದು ಇನ್ನೊಂದು ಕಲರ್ ಅಲ್ವಾ, ಆ್ಯಂಡ್ ಸ್ವಲ್ಪ ಯೋಕ್ ಪಟ್ ಡಿಫ್ರೆಂಟ್ ಆಗಿದೆ ಡಿಸೈನ್. ಸೊ ಇದು ನೋಡಿ, ಪ್ರಿಂಟೆಡ್ ಕಾಟನ್ ಕುರ್ತಾ, ಇದಕ್ಕೆ ಕೋಟ್ ಇದೆ, ಕೋಟ್ ಸ್ಟೈಲ್. ಓಕೆ, ಇದು ಒಂಥರ ವರ್ಕ್ ಇದೆಯಲ್ಲ, ಥ್ರೆಡ್ ವರ್ಕ್. ಕಲರ್ಸ್ ಇದೆಯಾ? ಆ್ಯಸ್ ಯೂಶ್ವಲ್ ಟೂ ಆರ್ ತ್ರೀ ಕಲರ್ಸ್, ಅಪ್ ಟು ಫೋರ್ ಕಲರ್ಸ್ ಸಮ್ಟೈಮ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಸೈಜಸ್ ಬಗ್ಗೆ ವರಿ ಮಾಡೋದು ಬೇಕಾಗಿಲ್ಲ. ಎಮ್ ಇಂದ ಅಲ್ವಾ ಸರ್ ಹೇಳಿ ನೀವು, ಎಮ್ ಇಂದ ಡಬಲ್ ಎಕ್ಸೆಲ್ ಸಿಕ್ಕತ್ತೆ. ಸೊ ಇದು ನೋಡ್ಬೋದು, ಟೂ ಲೇಯರ್ ಕುರ್ತಾ, ಕಲಂಕಾರಿ ಪ್ರಿಂಟ್ ಇದೆ, ಆ್ಯಂಡ್ ಇದೆಲ್ಲ ಕೂಡ ಎಂಬ್ರಾಯ್ಡ್ರಿ. ಓಕೆ, ಕಲರ್ಸ್ ಇದೆಯಾ ಸರ್ ಇದರಲ್ಲಿ? ಇದು ಸಿಂಗಲ್ ಕಲರ್. ಓಕೆ, ಶಿಫಾನ್ ಗೋಟಾಪಟ್ಟಿ ವರ್ಕ್. ಇದು ಕೂಡ ಅಷ್ಟೇ ಸಿಂಪಲ್ಲಾಗಿ ನಮಗೆ ನೆಕ್ಕಲ್ಲಿ ಹಾಗೂ ಹ್ಯಾಂಡ್ಸಲ್ಲಿ ಮಾತ್ರ ವರ್ಕ್ ಇರುತ್ತೆ. ಇದಕ್ಕೇನು ಸ್ಪೆಷಾಲಿಟಿ ಅಂದರೆ ಇದರ ಮಲ್ಟಿ ಕಲರ್ ದುಪ್ಪಟ್ಟ. ದುಪ್ಪಟ್ಟ ಅಂತೂ ತುಂಬ ಹೈಲೈಟ್ ಇದಕ್ಕೆ. ಇದು ಕೂಡ ಸೇಮ್ ರೇಂಜಲ್ಲೇ ಬರುತ್ತಲ್ಲ ಸರ್? ಸೊ ನೀವು ಯಾವುದೇ ಪಿಕ್ ಮಾಡಿಕೊಂಡ್ರು ಕೂಡ ಜಸ್ಟ್ 500-1000 ರೇಂಜ್, ಆ ರೇಂಜಲ್ಲೇ ಬಂದ್ಬಿಡತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಶಿಫಾನ್. ಶಿಫಾನ್ ಲಾಂಗ್ ಆಗಿ ಬರುತ್ತೆ, ಇದು ನಿಮಗೆ ಆ್ಯಂಕಲ್ ಲೆಂತ್ ಬರುತ್ತೆ. ಸೊ ಇದರಲ್ಲಿ ಲೈನಿಂಗ್ ಎಲ್ಲನೂ ಇರುತ್ತೆ ಫ್ರೆಂಡ್ಸ್. ಸೊ ವರಿ ಮಾಡಬೇಕಾಗಿಲ್ಲ, ಶಿಫಾನ್ ಅಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಸೀಕ್ವೆನ್ಸ್ದು ವರ್ಕ್ ಇದೆ, ಯೋಕ್ ಪಾರ್ಟ್ ಆ್ಯಂಡ್ ಸ್ಲೀವ್ಸ್ ಎಲ್ಲ ಕೂಡ ಸೀಕ್ವೆನ್ಸ್ ವರ್ಕ್. ಇದು ಕೂಡ ಅಷ್ಟೇ ನೋಡಿ, ಶಿಫಾನಲ್ಲೇ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲ ಸರ್ ಅದು? ಹ್ಞೂ, ಏನು ಪ್ರೈಸ್ ಬರುತ್ತೆ? ಸೇಮ್ ಅದೇ ರೇಂಜ್ ಅಲ್ಲ. ಸೈಜಸ್ ಇದೆಯಾ? ಎಲ್ ಎಕ್ಸೆಲ್. ಓಕೆ, ಇದು ಸಿ ಬ್ಲೂ ಕಲರ್. ಸೊ ನೋಡ್ಬೋದು, ಸ್ಮಾಲ್ ಸ್ಮಾಲ್ ಪಾಮ್ ಪಾಮ್ ಡೀಟೇಲಿಂಗ್ಸ್ ಎಲ್ಲ ಕೂಡ ಇದೆ. ಆ್ಯಂಡ್ ಪ್ರಿಂಟ್ ಕೂಡ ಇದೆ, ಆಲ್ ಓವರ್ ಪ್ರಿಂಟ್ ಇದೆ. ಓಕೆ, ಕಲರ್ಸ್ ಇದೆಯಾ ಇದ್ರಲ್ಲಿ? ಫೋರ್ ಕಲರ್ಸ್ ಇದೆ. ಓಕೆ ಓಕೆ, ಲಾಸ್ಟ್ ಅಲ್ಲ ಸಾರಿ, ನೆಕ್ಸ್ಟ್ ಬಂದ್ಬಿಟ್ಟು ಪೀಚ್ ಕಲರಲ್ಲಿ. ಸೊ ಇದು ನೀವು ಫ್ರಂಟ್ ನೋಡ್ಬೋದು, ಟೈಂಗ್ ಅಂದರೆ ಇದು ಬ್ಯಾಕ್ ಸೈಡ್ ಆದರೂ ಟೈ ಮಾಡ್ಬೋದು, ಇಲ್ಲ ಸೈಡ್ಸ್ಗಾದರೂ ಟೈ ಮಾಡ್ಕೊಳ್ಬೋದು.
ಸೊ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಕೂಡ ಥ್ರೆಡ್ ಎಂಬ್ರಾಯ್ಡ್ರಿ ಆ್ಯಂಡ್ ಸ್ಮಾಲ್ ಸ್ಮಾಲ್ ಪರ್ಲ್ ಡಿಟೇಲಿಂಗ್, ಪರ್ಲ್ ವರ್ಕ್ ಡಿಟೇಲಿಂಗ್ಸ್ ಇದೆ. ಇದರಲ್ಲೇನಾದ್ರೂ ಕಲರ್ಸ್ ಸಿಕ್ಕತ್ತಾ? ಇದರಲ್ಲೂ ಫೋರ್ ಕಲರ್ಸ್ ಇದೆ. ಓಕೆ, ಸೈಜಸ್ ಆ್ಯಸ್ ಯೂಶುವಲ್ ಎಮ್ಮಿಂದ ಎಕ್ಸೆಲ್ ಡಬಲ್ ಎಕ್ಸೆಲ್ ವರೆಗೂ ಸಿಕ್ಬಿಡತ್ತೆ. ಸೊ ಇದು ನೋಡ್ಬೋದು, ಪಿಸ್ತಾ ಗ್ರೀನ್ ಕಲರ್ ಲಾಂಗ್ ಅಂಬ್ರೆಲಾ ಕುರ್ತಿ. ಸಿಂಪಲ್ ಆಗಿದೆ, ಓನ್ಲಿ ಯೋಕ್ ಪಾರ್ಟಲ್ಲಿ ಮಾತ್ರ ನಮಗೆ ಸ್ವಲ್ಪ ವರ್ಕ್ ಇದೆ. ಓಕೆ, ನೆಕ್ಸ್ಟ್ ಒನ್ ಇದು ಪ್ರಿಂಟೆಡ್ ಬಾಂದಿನಿ ಡಿಸೈನ್ ಇದೆ ಆ್ಯಂಡ್ ಆಲ್ ಓವರ್ ಬಂದ್ಬಿಟ್ಟು ಫಾಯಿಲ್ ಪ್ರಿಂಟ್ ಅಲ್ವಾ ಇದು? ಫಾಯಿಲ್ ಪ್ರಿಂಟ್. ಸೊ ಈ ಫಾಯಿಲ್ ಪ್ರಿಂಟ್ ಏನು ಹೋಗಲ್ಲ ಅಲ್ಲ ಸರ್? ಇದು ಹೆವಿ ಪ್ರಿಂಟ್ ಇರುತ್ತೆ, ಹೋಗಲ್ಲ. ಎಂಬ್ರಾಯ್ಡ್ರಿ ನೋಡ್ಬೋದು ನೀವು, ಯೋಕ್ ಪಾಟಲ್ಲಿ ಸಿಂಪಲ್ ಮಿರರ್ ವರ್ಕ್ ಡಿಟೇಲಿಂಗ್ಸ್ ಇದೆ. ಕಲರ್ಸ್ ಇದೆಯಾ? ಇದು ಸಿಂಗಲ್ ಕಲರು. ಓಕೆ, ಆ್ಯಸ್ ಯೂಶುವಲ್ ಸೈಜಸ್ ಅಂತೂ ಸಿಕ್ಕತ್ತೆ. ಸೊ ನೆಕ್ಸ್ಟ್ ಒನ್ ನೋಡಿ, ಶಿಫಾನಲ್ಲಿ ಲಾಂಗ್ ಫ್ರಾಕ್ ಸ್ಟೈಲ್, ಇದು ಗೌನ್ ಸ್ಟೈಲ್ ಅಂತ ಹೇಳ್ಬೋದು. ಆ್ಯಂಡ್ ಎಂಬ್ರಾಯ್ಡ್ರಿ ಬಂದ್ಬಿಟ್ಟು ವೈಟ್ ಕಲರ್ ಸೀಕ್ವೆನ್ಸ್ ಎಂಬ್ರಾಯ್ಡ್ರಿ ಬರುತ್ತೆ ಯೋಕ್ ಪಾಟ್ ಎಲ್ಲ ನಮಗೆ. ಸೊ ಎಸ್, ಇದ್ರಲ್ಲಿ ಕಲರ್ ಸಿಕ್ಕತ್ತಲ್ಲ ಸರ್? ಈವನ್ ಸೈಜಸ್ಸು ಇದೆಯಾ? ಎಲ್ ಎಕ್ಸೆಲ್ ಮಾತ್ರ, ಡಬಲ್ ಎಕ್ಸೆಲ್ ಇಲ್ಲ ಇದರಲ್ಲಿ. ಇದರಲ್ಲಿಲ್ಲ. ಓಕೆ, ಇದು ಸಿಂಪಲ್ ಕುರ್ತಾ, ರಿವಾನ್ ಫ್ಯಾಬ್ರಿಕಲ್ಲಿ ಸಿಂಪಲ್ ಕುರ್ತಾ. ಆಲ್ ಓವರ್ ಡಿಜಿಟಲ್ ಪ್ರಿಂಟ್ ಇದೆ. ಸೊ ಇದು ನೋಡಿ, ತುಂಬ ಯೂನೀಕ್ ಆಗಿದೆ ಇದು. ಇದು ಸಿಲ್ಕ್ ಫ್ಯಾಬ್ರಿಕ್ ಇದೆ, ಅದ್ರ ಮೇಲೆ ಡಿಜಿಟಲ್ ಪ್ರಿಂಟ್ ಕೂಡ ಆಗಿದೆ. ಇದು ಎಂಬ್ರಾಯ್ಡ್ರಿ ಎಲ್ಲ ಡಿಜಿಟಲ್ ಪ್ರಿಂಟ್, ಬಟ್ ಯೋಕ್ ಪಾರ್ಟ್ ಮಾತ್ರ ನಿಮಗೆ ಕಂಪ್ಲೀಟ್ಲಿ ವರ್ಕ್ ಹ್ಯಾಂಡ್ ವರ್ಕ್ ಬರುತ್ತೆ. ಈವನ್ ಸ್ಲೀವ್ಸ್ ಕೂಡ ಪ್ರಿಂಟ್ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಒಂದು ಲೇಯರ್ ಎಕ್ಸ್ಟ್ರಾ ಲೇಯರ್ ಬರುತ್ತೆ ರಿಯಾನ್ ಫ್ಯಾಬ್ರಿಕಲ್ಲಿ, ರಿಯಾನ್ ಫ್ಯಾಬ್ರಿಕ್. ನೈಸ್ ಸರ್, ಇದರ ಕಲರ್ಸ್ ಇದೆಯಾ? ಈ ಆಲ್ ಇದು ಪಾಚಿ ಗ್ರೀನ್ ಕಲರ್ ಬಾಟಲ್, ಸಿಂಗಲ್ ಕಲರ್ ಸೈಜಸ್ ಇದೆ. ಸೊ ಇದು ನೋಡಿ, ಕಲಂಕಾರಿ ಪ್ರಿಂಟ್ಸ್ ಇದೆ, ಮಿರರ್ ವರ್ಕ್ ಇದೆ. ಓಕೆ, ಇದ್ರಲ್ಲಿ ಕಲರ್ ಸಿಗ್ಬೋದಾ? ಓಕೆ, ಸೊ ಇದು ನೋಡ್ಬೋದು, ಪಿಸ್ತಾ ಗ್ರೀನ್ ಕಲರ್ಗೆ ಸಿಂಪಲ್ ಎಂಬ್ರಾಯ್ಡ್ರಿ ವರ್ಕ್, ಲಾಂಗ್ ಫ್ರಾಕ್ ಸ್ಟೈಲ್ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಒನ್ ನೋಡ್ಬೋದು, ಸ್ವಲ್ಪ ಯೂನೀಕ್ ಆಗಿ ನಾವು ಆಗಲೇ ಒಂದು ಗ್ರೀನ್ ಕಲರ್ ನೋಡಿದ್ಲು ಅದೇ ಥರನೇ. ಇದು ಬೇರೆ ಫ್ಯಾಬ್ರಿಕ್ ಬರುತ್ತೆ, ಶಿಫಾನ್ ಫ್ಯಾಬ್ರಿಕ್ ಮೇಲೆ ಸಿಂಪಲ್ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ. ಇದು ಬಂದು ರಿಯಾನ್ ಫ್ಯಾಬ್ರಿಕ್, ಟೂ ಲೇಯರ್ಸ್ ಬರುತ್ತೆ. ಅಟ್ಯಾಚ್ ಅಲ್ವಾ ಸರ್ ಇದು? ಅಟ್ಯಾಚೇ, ಜಸ್ಟ್ ಒಂದು ಟಾಪ್ ಥರ ವೇರ್ ಮಾಡ್ಬೋದು. ಲುಕ್ ವೈಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ್ಯಂಡ್ ಕಲರ್ ಕೂಡ ತುಂಬಾ ಡಿಫ್ರೆಂಟ್, ಒಂದು ಕಲರ್ ಇದು ಚೀಕು ಕಲರ್ ಅಂತ ಹೇಳ್ತಾರೆ. ಕಲರ್ಸ್ ಇದೆಯಾ? ಓಕೆ, ಗ್ರೀನ್ ಕಲರ್. ಇದು ನೋಡಿ, ಶಿಫಾನ್ ಅಲ್ವಾ ಸರ್ ಇದು? ಜಾರ್ಜೆಟ್ ಶಿಫಾನ್. ಓನ್ಲಿ ನಮಗೆ ಶೋಲ್ಡರ್ ಪಾರ್ಟ್ಸ್ ತುಂಬ ಡಿಫ್ರೆಂಟಾಗಿ, ಶೋಲ್ಡರ್ ಹತ್ರ ಕಟ್ ಇದೆ ಆ್ಯಂಡ್ ಆಲ್ಸೋ ಶೋಲ್ಡರ್ ಹತ್ರ ಡಿಸೈನ್ ಕೂಡ ಬರುತ್ತೆ. ಆಲ್ ಓವರ್ ಬಂದ್ಬಿಟ್ಟು ಪ್ಲೈನ್ ಇರುತ್ತೆ, ಲಾಂಗ್, ಇದೊಂಥರ ಆ್ಯಂಕಲ್ ಲೆಂತ್ ಥರ ಬರುತ್ತೆ. ಆ್ಯಂಡ್ ಸಿಂಪಲ್ ಲೇಸ್ ಡಿಟೇಲಿಂಗ್ಸ್ ತುಂಬಾ ಚೆನ್ನಾಗಿದೆ. ಇದೊಂಥರ ವೈನ್ ಕಲರ್. ನೆಕ್ಸ್ಟ್ ಒನ್ ನೋಡಿ, ಗ್ರೀನ್ ಕಲರ್ ಬಾಟಲ್, ಗ್ರೀನ್ ಕಲರ್ ಸೀಕ್ವೆನ್ಸ್ ಎಲ್ಲ ಕೂಡ ಸೀಕ್ವೆನ್ಸ್ ವರ್ಕ್, ಗ್ಲಾಸ್ ಆ್ಯಂಡ್ ಸೀಕ್ವೆನ್ಸ್ ವರ್ಕ್. ಸ್ಲೀವ್ಸಲ್ಲಿ ಕಾಯಿನ್ಸ್ ಕೂಡ ಕೊಟ್ಟಿದ್ದಾರೆ, ಕಾಯಿನ್ ವರ್ಕ್ ಕೂಡ ಆಗಿದೆ. ತುಂಬ ಚೆನ್ನಾಗಿ ಸ್ವಲ್ಪ ಶಾರ್ಟ್ ಆಗಿ ಬರುತ್ತೆ, ಇದು ನಿಮಗೆ ಕುರ್ತಾ ಟೈಪಲ್ಲಿ ಬರುತ್ತೆ. ಓಕೆ, ಇದು ಕೂಡ ನಮಗೆ ಪ್ರಿಂಟೆಡ್, ಫಾಯಿಲ್ ಪ್ರಿಂಟೆಡ್ ಒನ್. ಓಕೆ, ಕಲರ್ಸ್ ಇದೆಯಾ? ಇದರಲ್ಲಿ ಕಲರ್ಸು ಸೈಜಸ್ಸು ಇದೆ. ಸೊ ಇದು ನೋಡ್ಬೋದು ಫ್ರೆಂಡ್ಸ್, ಶಿಫಾನಲ್ಲಿ ನಾವು ಸ್ವಲ್ಪ ಗ್ಲಾಸ್ ವರ್ಕು ಅದೆಲ್ಲ ಕೂಡ ನೋಡಿದ್ವಿ, ಎಲ್ಲ ಸೀಕ್ವೆನ್ಸ್ ವರ್ಕ್ ಎಲ್ಲ ನೋಡಿದ್ವಿ. ಇದು ಸ್ವಲ್ಪ ಎಂಬ್ರಾಯ್ಡ್ರಿ ಬರುತ್ತೆ, ಎಂಬ್ರಾಯ್ಡ್ರಿ ಆ್ಯಂಡ್ ಪರ್ಲ್ ವರ್ಕ್ ಎಲ್ಲ ಕೂಡ ಬರುತ್ತೆ. ಪೀಚ್ ಕಲರಲ್ಲಿ ಸಿಂಪಲ್ ಕುರ್ತಾ ಅಲ್ವಾ ಇದು? ಶಿಫಾನ್ ಕುರ್ತಾ. ಇದರಲ್ಲಿ ಕಲರ್ಸ್ ಇದೆಯಲ್ಲ? ಓಕೆ, ಓಕೆ, ಪ್ರಿಂಟೆಡ್ ಕುರ್ತಾ. ಎಸ್
ಸೊ ಲಾಸ್ಟ್ ಒನ್ ನೋಡ್ತಾ ಇದ್ದೀವಿ. ಇದೇ ಥರನೇ ಫಾಯಿಲ್ ಪ್ರಿಂಟಲ್ಲಿ ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ಯೋಗ ಪಾಟಲ್ಲಿ. ಸೊ ಇದೆಲ್ಲ ಕೂಡ ಲೈಕ್ ಸಿಂಪಲ್ ಫಂಕ್ಷನ್ಸ್ಗೆ ಇಲ್ಲ ಟೆಂಪಲ್ಸ್ಗೆ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಸ್.